ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಮೇಲೆ ಹಾಯ್ ಫ್ರೆಂಡ್ಸ್ ಈ ದಿನಾಂಕದಂದು ಹುಟ್ಟಿದ ಮಹಿಳೆಯರು ತುಂಬ ಅದೃಷ್ಟವಂತರಂತೆ ಹಾಗಾದರೆ ಆ ದಿನಾಂಕಗಳು ಯಾವುದೆಂದು ನೋಡೋಣ ಬನ್ನಿ ಈ ದಿನಾಂಕಗಳಲ್ಲಿ ನೀವು ಹುಟ್ಟಿದರೆ ನಿಮ್ಮ ದಿನಾಂಕಗಳು ಯಾವುದೆಂದು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗಾದರೆ ನೀವು ಹುಟ್ಟಿದ ದಿನ ಯಾವುದೆಂದು ನೋಡೋಣ ಬನ್ನಿ ಅನೇಕ ಹುಡುಗಿಯರು ಅದೃಷ್ಟವಂತ ಆಗಿರುತ್ತಾರೆ ಕೆಲವು ಹುಡುಗಿಯರು ದುರಾದೃಷ್ಟದಿಂದ ಕಣ್ಣೀರು ಹಾಕ್ತಾರೆ ಅದೃಷ್ಟವಂತ ಆಗಲು ಅವರ ಜನ್ಮ ದಿನಾಂಕ ಕಾರಣ ಆಗಿರುತ್ತದೆ ಹಾಗಾದರೆ ತಿಂಗಳ ಐದನೇ ತಾರೀಕಿನ ದಿನ ಜನಿಸಿದ ಹುಡುಗಿಯರು ಅದೃಷ್ಟವಂತ ಆಗಿರ್ತಾರೆ ಈ ದಿನ ಗೃಹದಲ್ಲಿ ಬದಲಾವಣೆ ಆಗುತ್ತದೆ ಅವರು ಹುಟ್ಟಿದ ಹುಡುಗಿಯರು ಸುಲಭವಾಗಿ ಯಶಸ್ಸು ಗಳಿಸುತ್ತಾರೆ ಸಾಧನ ಶಿಖರಕ್ಕೆ ಏರುತ್ತಾರೆ ಸುಖ ಸಮೃದ್ಧಿ ನೆಲೆಸಿರುತ್ತದೆ ಎಲ್ಲಾ ಕೆಲಸದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಮತ್ತು ಹತ್ತನೇ ತಾರೀಕು ಹತ್ತನೇ ತಾರೀಖಿನಿಂದ ಹುಟ್ಟಿದ ಮಹಿಳೆ ಕೂಡ ಅದೃಷ್ಟವಂತೆ ಆಕೆಯ ಭವಿಷ್ಯ ಉಜ್ವಲ ಆಗಿರುತ್ತದೆ ಎಲ್ಲ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಹಾಗೆಯೇ ಹದಿನೈದನೇ ತಾರೀಕು ಹದಿನೈದನೇ ತಾರೀಕಿನ ದಿನ ಜನಿಸಿದ ಹುಡುಗಿ ಕೂಡ ಅದೃಷ್ಟವಂತೆ ವೃತ್ತಿ ಜೀವನದಲ್ಲಿ ಸಕ್ಸಸ್ ಕಾಣುವ ಹುಡುಗಿ ಕೈನಲ್ಲಿ ಸಂತೋಷ ತಂದಿರೋದು ತುಂಬ ಇರುತ್ತದೆ ಮೂರನೇ ತಾರೀಕಿನ ದಿನ ಹುಟ್ಟಿದ ಮಹಿಳೆಯರು ತುಂಬ ಧೈರ್ಯವಂತ ಮತ್ತು ಶ್ರೀಮಂತರು ಆಗಿರುತ್ತಾರೆ ಈ ದಿನಾಂಕದಂದು ಹುಟ್ಟಿದವರಿಗೆ ಲೈಫ್ ಪಾರ್ಟ್ನರ್ ಅಂದರೆ ತುಂಬಾ ಇಷ್ಟ ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ ಕೂಡ ನಾಯಕತ್ವದ ಗುಣ ಇರುತ್ತದೆ ಇನ್ನು ನಾಲ್ಕನೇ ತಾರೀಖ್ ನಾಲ್ಕನೇ ತಾರೀಕಿನಂದು ಹುಟ್ಟಿದ ಮಹಿಳೆಯರು ಅಲಂಕಾರಕ್ಕೆ ಹೆಚ್ಚಿನ ಗಮನ ಕೊಡುತ್ತಾರೆ ಮತ್ತು ಜೀವನ ಸಂಗಾತಿಯೊಂದಿಗೆ ಪ್ರೀತಿಯಿಂದ ಇರುತ್ತಾರೆ ಎಂತಹ ಕಷ್ಟದ ಸನ್ನಿವೇಶದಲ್ಲೂ ಸಹ ಇದನ್ನು ತಮಗೆ ಅನುಕೂಲ ಆಗುವ ರೀತಿಯಲ್ಲಿ ಬದಲಾಯಿಸಿಕೊಳ್ಳುತ್ತಾರೆ ಇನ್ನು ಎರಡನೇ ತಾರೀಖ್ ಎರಡನೇ ತಾರೀಕು ದಿನ ಹುಟ್ಟಿದ ಮಹಿಳೆಯರು ತುಂಬಾ ಪ್ರಶಾಂತವಾಗಿ ಇರುತ್ತಾರೆ ಇವರು ಯಾವುದೇ ಕಠಿಣ ನಿರ್ಧಾರವನ್ನು ಸುಲಭವಾಗಿ ತೆಗೆದುಕೊಳ್ಳುತ್ತಾರೆ ಇವರು ತುಂಬ ಸುಂದರವಾಗಿ ಇರುತ್ತಾರೆ ಮತ್ತು ಇವರು ಪ್ರೇಮದ ಸ್ವಭಾವವನ್ನು ಹೊಂದಿರುತ್ತಾರೆ ಸೊ ನೋಡ್ದಲ್ಲ ಫ್ರೆಂಡ್ಸ್ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್